ಮಧ್ಯಾಹ್ನ ವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್ 30 ಜಿಲ್ಲೆಗಳಲ್ಲಿ ಏನೇನಾಯಿತು ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಸುದ್ದಿ ಸುವರ್ಣ ನ್ಯೂಸ್ ನಲ್ಲಿ ತಾಜಾ ಸುದ್ದಿಗಳ ಹೂರಣ ಇದು 2 ಪಿಎಂ ಎಕ್ಸ್‌ಪ್ರೆಸ್ ಬನ್ನಿ ಹಾಗಾದ್ರೆ ಏನೇನಾಯಿತು ಅಂತ ಫಟಾಫಟ್ ಅಂತ ನೋಡೋಣ ಈ 2 ಪಿಎಂ ಎಕ್ಸ್‌ಪ್ರೆಸ್ ನಲ್ಲಿ ಬೆಂಗಳೂರಿನಲ್ಲಿ 15 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿದ್ದು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಇಸ್ಲಾಂ ಸಂಘಟನೆ ಹೆಸರಲ್ಲಿ ಬಾಂಬ್ ಬೆದರಿಕೆ ಇಮೇಲ್ ಬಂದಿದ್ದು ಪೋಷಕರನ್ನ ಬೆಚ್ಚಿ ಬೀಳಿಸಿತ್ತು ಮುಜಾಹಿದ್ದೀನ್ ಹೆಸರಿನಲ್ಲಿ ಬಂದಿರುವಂತ ಇಮೇಲ್ ನಲ್ಲಿ ಇಡೀ ಭಾರತಕ್ಕೆ ಅಲ್ಲಾಹುವಿನ ಧರ್ಮ ಸಾರುತ್ತದೆ ಎಲ್ಲರೂ ಇಸ್ಲಾಂ ಗೆ ಮತಾಂತರಗೊಳ್ಳಲು ತಯಾರಾಗಬೇಕು ಇಲ್ಲದೇ ಇದ್ದರೆ ಸಾಯಲು ಸಿದ್ಧರಾಗಿ ಅಂತ ಬೆದರಿಕೆ ಮೇಲ್ ಬಂದಿದೆ ನಿಮ್ಮ ದೇವಸ್ಥಾನಗಳು ವಿಗ್ರಹಗಳು ಸ್ಫೋಟದಿಂದ ಛಿದ್ರಗೊಳ್ಳಲಿವೆ ಶಾಲೆಗಳಿಗೆ ಕಳುಹಿಸಿದ ಇಮೇಲ್ ನಲ್ಲಿ ಕಿಡಿಗೇಡಿಗಳು ಈ ರೀತಿ ಬರೆದಿದ್ದು ಆತಂಕ ಹೆಚ್ಚಿಸಿದೆ ಬೆಂಗಳೂರಿನ 15 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ ಬಸವೇಶ್ವರ ನಗರದಲ್ಲಿರುವ ನಾಫಲ್ ಶಾಲೆ ಸದಾಶಿವನಗರದ ನ್ಯೂ ಅಕಾಡೆಮಿ ಕೋರಮಂಗಲದಲ್ಲಿರುವ ನ್ಯೂ ಅಕಾಡೆಮಿ ವೈಟ್ ಫೀಲ್ಡ್ ನಲ್ಲಿರುವ ನ್ಯೂ ಅಕಾಡೆಮಿ ಬನೇರುಘಟ್ಟದ ಗ್ಲೋಬಲ್ ಇಂಟರ್ನ್ಯಾಷನಲ್ ಬನೇರುಘಟ್ಟದಲ್ಲಿರುವ ಗ್ರೀನ್ ಹುಡ್ ಶಾಲೆ ಸಿಂಗೇನ ಅಗ್ರಹಾರದ ಎಬೆನೈಸರ್ ಅಕಾಡೆಮಿ ದೊಮ್ಮಸಂದ್ರದಲ್ಲಿರುವಂತಹ ಇನ್ವೆಂಚರ್ ಇಂಟರ್ನ್ಯಾಷನಲ್ ಬಸವೇಶ್ವರ ನಗರದ ವಾಣಿ ವಿದ್ಯಾ ಕೇಂದ್ರ ನಾಗದೇವನಹಳ್ಳಿಯಲ್ಲಿರುವ ಚಿತ್ರಕೂಟ ಕೇಂದ್ರ ಚಾಮರಾಜಪೇಟೆಯಲ್ಲಿರುವ ಭವನ್ ಪ್ರೆಸ್ ಸ್ಕೂಲ್ ವಿದ್ಯಾಶಿಲ್ಪ ಶಾಲೆ ಕೆಂಗೇರಿಯ ಚಿತ್ರಕೂಟ ಶಾಲೆ ಪೂರ್ಣಪ್ರಜ್ಞಾ ಸೊಸೈಟಿ ಫ್ಲಾರೆನ್ಸ್ ಶಾಲೆಗೂ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ ಬೆಂಗಳೂರಿನ 15 ಶಾಲೆಗಳಿಗೆ ಹುಸಿ ಬಾಂಬ್ ಬೆದರಿಕೆಯಿಂದ ಪೋಷಕರು ಆತಂಕಗೊಂಡಿದ್ದಾರೆ ವಿಷಯ ತಿಳಿತಾ ಇದ್ದಂತೆ ಶಾಲೆಗಳಿಗೆ ದೌಡಾಯಿಸಿದ್ದಾರೆ ತಮ್ಮ ಮಕ್ಕಳನ್ನ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ದೊಮ್ಮಸಂದ್ರದ ಗ್ರೀನ್ವುಡ್ ಶಾಲೆ ಬಳಿ ಪೋಷಕರು ಜಮಾವಣೆಗೊಂಡಿದ್ದರು ಹುಸಿ ಬಾಂಬ್ ಬೆದರಿಕೆಯ ಕರೆಯಿಂದ ಹೆದರಿದ ಪೋಷಕರು ಶಾಲೆಯಿಂದ ಮಕ್ಕಳನ್ನ ಪೋಷಕರು ಬಂದು ಕರೆದುಕೊಂಡು ಹೋಗಿದ್ದಾರೆ ಇತ್ತ ಬಾಣಸವಾಡಿಯ ನ್ಯೂ ಬಾಲ್ಡ್ವಿನ್ ಸ್ಕೂಲ್ ನಲ್ಲಿ ಮಕ್ಕಳನ್ನ ಕಳುಹಿಸುವಂತೆ ಪ್ರಿನ್ಸಿಪಾಲ್ ಜೊತೆ ಪೋಷಕರು ವಾಗ್ವಾದ ಮಾಡಿದ್ದಾರೆ ಕೊನೆಗೆ ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಶಾಲಾ ಆಡಳಿತ ಮಂಡಳಿ ಮಕ್ಕಳನ್ನು ಕಳುಹಿಸಿಕೊಟ್ಟಿದೆ ಬೆಂಗಳೂರಿನ 15 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದ್ದು ಎಲ್ಲ ಶಾಲೆಗಳಲ್ಲೂ ಪರಿಶೀಲನೆಗೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ ಶಾಲೆಗಳಿಗೆ ಬೆದರಿಕೆ ಬಂದ ಇಮೇಲ್ ಪರಿಶೀಲನೆಗೂ ಸಿಎಂ ಆದೇಶಿಸಿದ್ದಾರೆ ಎಚ್ಚರಿಕೆಯಿಂದ ಇರುವಂತೆ ಪೊಲೀಸರಿಗೆ ಸೂಚನೆ ನೀಡಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ಎಲ್ಲ ಶಾಲೆಗಳಿಗೂ ಭದ್ರತೆ ನೀಡುವಂತೆ ಸೂಚನೆ ನೀಡಿದ್ದೀನಿ ಅಂತ ಸ್ಪಷ್ಟಪಡಿಸಿದರು ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಮೇಲ್ ಎಲ್ಲಿಂದ ಬಂತು ಎಂದು ಪರಿಶೀಲನೆ ಮಾಡುತ್ತಾ ಇದ್ದೀವಿ ಎಂದು ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದರು ಮೊದಲು ಬೆದರಿಕೆ ಕರೆ ಬಂದಿರುವ 15 ಶಾಲೆಗಳಿಗೆ ಮಕ್ಕಳು ಬರದಂತೆ ಕ್ರಮ ವಹಿಸಿದ್ದೇವೆ ಮತಾಂತರ ಆಗಿ ಎನ್ನುವ ಸಂದೇಶ ಕೊಟ್ಟಿದ್ದು ನಿಮ್ಮ ಮಕ್ಕಳನ್ನು ಕೊಲ್ಲುತ್ತೇವೆ ಎಂದು ಬೆದರಿಕೆ ಮೇಲ್ ಕಳಿಸಿದ್ದಾರೆ ಅಧಿಕಾರಿಗಳ ಜೊತೆ ಸಭೆ ಮಾಡ್ತೀನಿ ಎಂದಿದ್ದಾರೆ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಡಿಸಿಎಂ ಮನೆ ಎದುರೇ ಇರುವ ನೀಲ್ ಶಾಲೆಗೂ ಬಾಂಬ್ ಬೆದರಿಕೆ ಬಂದಿದೆ ಸೈಬರ್ ಕ್ರೈಂ ಪೊಲೀಸರು ಸಮರ್ಥರಿದ್ದು ಪತ್ತೆ ಮಾಡುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಕೆಲವು ಕಿಡಿಗೇಡಿಗಳು ಈ ರೀತಿ ಮಾಡುತ್ತಾರೆ ನಾವು ನಿರ್ಲಕ್ಷ್ಯ ಮಾಡುವುದಿಲ್ಲ ಎಂದರು ಬಾಂಬ್ ಬೆದರಿಕೆ ಬಗ್ಗೆ ಪೊಲೀಸರಿಂದ ಮಾಹಿತಿ ಪಡೆದ ಡಿಕೆಶಿ ತಮ್ಮ ಮನೆ ಎದುರಿಗಿರುವ ನೀವು ಶಾಲೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು ಇತ್ತ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಮಾತನಾಡಿದ್ರು ಬಾಂಬ್ ಬೆದರಿಕೆ ಮೇಲ್ ಬಂದಿರುವ ಎಲ್ಲಾ ಶಾಲೆಗಳಲ್ಲಿ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ ನಡೆಸಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ ಬೆಂಗಳೂರಿನ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕರೆ ವಿಚಾರಕ್ಕೆ ಸಾಗರದಲ್ಲಿ ಪ್ರತಿಕ್ರಿಯೆ ಕೊಟ್ಟ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಯಾರೋ ಶಾಂತಿಯನ್ನ ಕದಡುವ ಕೆಲಸ ಮಾಡಿದ್ದಾರೆ ಬೆದರಿಕೆ ಬಂದಿರುವ ಶಾಲೆಗಳಿಗೆ ರಕ್ಷಣೆ ಕೊಡ್ತೇವೆ ಈ ಬಗ್ಗೆ ಗೃಹ ಸಚಿವರ ಜೊತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ ಹಗುರವಾಗಿ ನೋಡುವ ಪ್ರಶ್ನೆಯೇ ಇಲ್ಲ ಪೋಷಕರಿಗೆ ಬಹಳ ಆತಂಕ ಇರುತ್ತೆ ಯಾರು ಹೆದರುವುದು ಬೇಡ ಅಂತ ಧೈರ್ಯ ತುಂಬಿದ್ದಾರೆ ಬೆಂಗಳೂರಲ್ಲಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಉಗ್ರವಾದದ ಬಗ್ಗೆ ಮತ್ತು ಮೂಲಭೂತವಾದದ ಬಗ್ಗೆ ಉಲ್ಲೇಖಿಸಿದ್ದಾರೆ ಎಲ್ಲ ಶಾಲೆಗಳಲ್ಲೂ ಬಾಂಬ್ ನಿಷ್ಕ್ರಿಯ ದಳ ಶ್ವಾನ ದಳ ಬಂದು ಪರಿಶೀಲನೆ ನಡೆಸಿದೆ ಕಳೆದ ಬಾರಿ ವಿದ್ಯಾರ್ಥಿಯೊಬ್ಬ ಬೆದರಿಕೆ ಮೇಲ್ ಮಾಡಿದ್ದ ಈಗ ಬಂದಿರುವ ಮೇಲ್ನಲ್ಲಿ ಉಗ್ರವಾದದ ಶಬ್ದಗಳನ್ನು ಬಳಕೆ ಮಾಡಲಾಗಿದೆ ಎಂದರು ಹಿಂದೂಗಳನ್ನು ಟಾರ್ಗೆಟ್ ಮಾಡಿ 15 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಮಾಡಲಾಗಿದೆ ಎಂದು ವಿಪಕ್ಷ ನಾಯಕ ಅಶೋಕ್ ಆರೋಪಿಸಿದರು ದೇಶದಲ್ಲಿ ಅತಂತ್ರ ಸೃಷ್ಟಿಸಲು ಬೆದರಿಕೆ ಕರೆ ಮಾಡಿದ್ದಾರೆ
ಟೈಪ್ ಮಾಡಿದ್ದು ನೋಡಿದ್ರೆ ಹೈ ಲೆವೆಲ್ ಟೆರರಿಸ್ಟ್ ತರ ಕಾಣಿಸ್ತಾ ಇದೆ. ಮುಂಬೈನಲ್ಲಿ ಗಲಾಟೆ ಮಾಡಿದ್ದಾರೆಂದು ಹೀಗೆಲ್ಲ ಮೆಸೇಜ್ ಮಾಡಿದ್ದಾರೆ. ಇಂತಹ ಆರೋಪಿಗಳ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಆನೇಕಲ್ ತಾಲೂಕಿನ ಶಾಲೆಗಳಿಗೂ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಬನ್ನೇರುಘಟ್ಟದ ಗ್ಲೋಬಲ್ ಇಂಟರ್ನ್ಯಾಷನಲ್ ಗ್ರೀನ್ಹುಡ್ ಹೈಸ್ಕೂಲ್, ಸಿಂಗೇರ ಅಗ್ರಹಾರ ಸಮೀಪದ ಎಬಿನೇಜರ್ ಸ್ಕೂಲ್, ದೊಮ್ಮಸಂದ್ರದ ಇನ್ವೆಂಚರ್ ಇಂಟರ್ನ್ಯಾಷನಲ್ ಶಾಲೆಗೂ ಬೆದರಿಕೆ ಕರೆ ಬಂದಿದೆ. ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ಪೊಲೀಸರು ದೌಡಾಯಿಸಿದ್ರು. ಶ್ವಾನದಳ ಬಾಂಬ್ ಸ್ಕ್ವಾಡ್ ಸೇರಿ ಪೊಲೀಸರಿಂದ ಶೋಧ ಕಾರ್ಯ ನಡೆಯಿತು. ವಿಷಯ ತಿಳಿದು ಶಾಲೆಗೆ ದೌಡಾಯಿಸಿದ ಪೋಷಕರು ತಮ್ಮ ಮಕ್ಕಳನ್ನ ಕರೆದುಕೊಂಡು ಹೋಗಲು ಮುಗಿಬಿದ್ರು. ಬೆಂಗಳೂರಿನಲ್ಲಿ ಕೇವಲ 15 ಶಾಲೆಗಳಿಗಷ್ಟೇ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಬಂದಿಲ್ಲ. ಉಳಿದ ಯಾವುದೇ ಶಾಲೆಗೆ ಬೆದರಿಕೆ ಮೇಲ್ ಬಂದಿಲ್ಲ. ಅದರಿಂದ ಭಯಪಡದಂತೆ ಪೋಷಕರಿಗೆ ಖಾಸಗಿ ಶಾಲೆಗಳು ಮೆಸೇಜ್ ರವಾನಿಸಿದ್ದವೆ. ನಮ್ಮ ಶಾಲೆಗಳಲ್ಲಿ ಮಕ್ಕಳು ಸುರಕ್ಷಿತವಾಗಿದ್ದಾರೆಂದು ಪೋಷಕರ ಗ್ರೂಪ್ಗಳಿಗೆ ಶಾಲೆಗಳಿಂದ ಮೆಸೇಜ್ ಕಳುಹಿಸಲಾಗಿದೆ. ಬೆಂಗಳೂರಿನ ಬಹುತೇಕ ಶಾಲೆಗಳಲ್ಲಿ ನಿರಾತಂಕವಾಗಿ ಕ್ಲಾಸ್ ನಡೆಯತಾ ಇದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾರಾಯಣಮೂರ್ತಿ ಆಕ್ಷೇಪಕ್ಕೆ ಸಚಿವ ಶಿವರಾಜ ತಂಗಡಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾರಾಯಣಮೂರ್ತಿ ಮೋದಿ ಬದುಕಲು ನಾವು ಗ್ಯಾರಂಟಿ ಯೋಜನೆ ನೀಡಿಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ. ಬಡವರು ಸಾಮಾನ್ಯರು ಒಂದು ಹೊತ್ತು ಊಟಕ್ಕೆ ಕಷ್ಟಪಡ್ತಾ ಇರುವವರಿಗೆ ಗ್ಯಾರಂಟಿ ಯೋಜನೆ ನೀಡ್ತಾ ಇದ್ದೀವಿ. ನಾವು ಹೊಟ್ಟೆ ತುಂಬಿದವರ ಮಾತು ಕೇಳೋದಿಲ್ಲ. ನಮ್ಮದು ಹೊಟ್ಟೆ ಹಸಿದವರ ಪರ ಇರುವ ಸರ್ಕಾರ ಎಂದರು. ಬಿಜೆಪಿ ರಾಜ್ಯ ಅಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ನಾಳೆ ವಿಜಯೇಂದ್ರ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಅಸಮಾಧಾನಿತರಾದ ಸೋಮಣ್ಣ ಅಂಡ್ ಟೀಮ್ ದೆಹಲಿಗೆ ತೆರಳುವ ಮುನ್ನವೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ವಿಜಯೇಂದ್ರ ಜೊತೆಗೆ ವಿಪಕ್ಷ ನಾಯಕ ಅಶೋಕ್ ಸಹ ದೆಹಲಿಗೆ ತೆರಳಲಿದ್ದಾರೆ. ಉನ್ನತ ಹುದ್ದೆ ನೀಡಿದ್ದಕ್ಕೆ ಪ್ರಧಾನಿ ಮೋದಿ, ಜೆಪಿ ನಡ್ಡಾ, ಅಮಿತ್ ಶಾಗೆ ಧನ್ಯವಾದ ತಿಳಿಸಲಿದ್ದಾರೆ. ಇನ್ನು ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಶೀಘ್ರದಲ್ಲೇ ಬೃಹತ್ ಸಮಾವೇಶ ಆಯೋಜನೆಯ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಪರಿಷತ್, ವಿಪಕ್ಷ ನಾಯಕ, ಉಳಿದ ಹುದ್ದೆಗಳ ನೇಮಕದ ಬಗ್ಗೆ ಚರ್ಚೆಯಾಗಲಿದೆ. ನಾಳೆ ದೆಹಲಿಗೆ ತೆರಳಲಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಲೋಕಸಭೆ ಚುನಾವಣೆ ತಯಾರಿ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಹೈಕಮಾಂಡ್ ಜೊತೆ ಅಸಮಾಧಾನಿತ ನಾಯಕರ ಬಗ್ಗೆ ಚರ್ಚಿಸುವ ಸಾಧ್ಯತೆ ಹೆಚ್ಚಾಗಿದೆ. ಬಹಿರಂಗ ಹೇಳಿಕೆ, ಸೀಕ್ರೆಟ್ ಸಭೆಗಳ ಬಗ್ಗೆ ವರಿಷ್ಠರಿಗೆ ಮಾಹಿತಿ ನೀಡಲಿದ್ದಾರೆ ಎನ್ನಲಾಗ್ತಾ ಇದೆ. ಬೆಳಗಾವಿ ಅಧಿವೇಶನಕ್ಕೂ ಮುನ್ನವೇ ಚರ್ಚಿಸಿ ರಾಜ್ಯಕ್ಕೆ ವಾಪಸ್ಸಾಗಲಿದ್ದಾರೆ. ಯತ್ನಾಳ್, ಸೋಮಣ್ಣ ಮೊದಲಾದವರ ಮಾತಿಗೆ ಕಡಿವಾಣ ಹಾಕುವಂತೆ ವಿಜಯೇಂದ್ರ ಮನವಿ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ. ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಭ್ರೂಣ ಹತ್ಯೆ ಮತ್ತು ಮಕ್ಕಳ ಮಾರಾಟ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರಿಸುವುದಕ್ಕೆ ಚರ್ಚಿಸಲಾಗಿದೆ. ಅಂತಾರಾಜ್ಯ ವ್ಯಾಪ್ತಿಗೆ ವ್ಯಾಪಿಸಿದ ಎರಡು ಪ್ರಕರಣ ಮೆಡಿಕಲ್ ವ್ಯಾಪ್ತಿಗೆ ಒಳಪಟ್ಟಿದ್ದು ತನಿಖೆಗೆ ವೈದ್ಯಕೀಯ ಅಧಿಕಾರಿಗಳು ಅವಶ್ಯಕವಾಗಿ ಬೇಕಾಗಿರುತ್ತೆ. ಅದರಿಂದ ಸಿಐಡಿ ಮೂಲಕ ವಿಸ್ತೃತ ತನಿಖೆ ನಡೆಸುವುದಕ್ಕೆ ಚರ್ಚಿಸಲಾಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಎರಡು ಪ್ರಮುಖ ಪ್ರಕರಣಗಳು ಸಿಐಡಿಗೆ ಹಸ್ತಾಂತರವಾಗಲಿದೆ. ಮತ್ತೊಂದೆಡೆ ಬಂಧಿತ ಆರೋಪಿಗಳು ಹೊರ ರಾಜ್ಯದವರಾಗಿದ್ದಾರೆ. ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಆರೋಪಿಗಳ ಜಾಲ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಎರಡೂ ಪ್ರಕರಣ ಸಿಐಡಿಗೆ ವಹಿಸುವುದಕ್ಕೆ ಪೊಲೀಸ್ ಅಧಿಕಾರಿಗಳು ಚರ್ಚೆ ನಡೆಸ್ತಾ ಇದ್ದಾರೆ. ಮೈಸೂರು ಜಿಲ್ಲೆಯ ಜನರಿಗೆ ವನ್ಯಜೀವಿಗಳ ಕಂಟಕ ಶುರುವಾಗಿದೆ. ನಂಜನಗೂಡಲ್ಲಿ ಹುಲಿ ಸೆರೆಯಾಯಿತು ಎಂದು ನಿಟ್ಟುಸಿರು ಬಿಟ್ಟಿದ್ದ ಜನರಿಗೆ ಚಿರತೆ ಕಾಟ ಕೊಟ್ಟಿದೆ. ಇದೀಗ ಮೈಸೂರಿನ ಚಿಕ್ಕಕಾನ್ಯ ಬಳಿ ಹುಲಿ ಪ್ರತ್ಯಕ್ಷವಾಗಿದೆ. ಅರಮನೆ ನಗರಿಯ ಜಯಪುರ ಹೋಬಳಿಯ ಸಿಂಧುವಳ್ಳಿ, ಚಿಕ್ಕಕಾನ್ಯ, ದೊಡ್ಡಕಾನ್ಯ ಗ್ರಾಮಗಳ ಮಧ್ಯದಲ್ಲಿ ಹುಲಿ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸೂಕ್ತ ಕಾರ್ಯಾಚರಣೆ ಮೂಲಕ ಹುಲಿ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಜಿಟಿ ದೇವೇಗೌಡ ಸೂಚನೆ ಕೊಟ್ಟಿದ್ದಾರೆ. ಸದ್ಯ ಅರಣ್ಯ ಇಲಾಖೆಯಿಂದ ಹುಲಿ ಸೆರೆಗಾಗಿ ಬೋನ್ ಅಳವಡಿಕೆ ಮಾಡಲಾಗಿದ್ದು ಸಿಸಿ ಕ್ಯಾಮೆರಾದ ಮೂಲಕ ಹುಲಿ ಚಲನವಲನಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಹುಲಿ ಕಾರ್ಯಾಚರಣೆ ಮುಗಿಯುವವರೆಗೂ ಜನರು ಸಹಕರಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ರಾತ್ರಿ ವೇಳೆಯಲ್ಲಿ ಅನಾವಶ್ಯಕವಾಗಿ ಓಡಾಡದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಶಾಸಕ ಜಿಟಿ ದೇವೇಗೌಡ ಮನವಿ ಮಾಡಿದರು. ಟಿವಿಎಸ್ ಕಂಪನಿಯ ನೌಕರರು ರಾತ್ರಿ ಪಾಳಿ ಮುಗಿಸಿ ಹೋಗುವಾಗ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ವಂಚಕ ಪ್ರೇಮಿ ಶರತ್ ಕರಾಳ ಮುಖ ಒಂದೊಂದೇ ರಿವೀಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಸುಂದರ ಯುವತಿಯರಿಗೆ ಗಾಳ ಹಾಕುವುದೇ ಈತನ ಫುಲ್ ಟೈಮ್ ಜಾಬ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಮಾಡುತ್ತಾ ನಯವಾಗಿ ಫೋನ್ ನಂಬರ್ ಪಡೆಯುತ್ತಾನೆ.
ಬಳಿಕ ಯುವತಿಯರನ್ನ ಪ್ರೀತಿಯ ಬಲೆಗೆ ಬೀಳಿಸಿಕೊಳ್ಳುತ್ತಾನೆ ತನ್ನ ಪ್ರೀತಿಯ ಬಲೆಗೆ ಬಿದ್ದ ಬಳಿಕ ಹಣ ಒಡವೆ ಪಡಿತಾನೆ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಬ್ಬಳ ಜೊತೆ ಪ್ರೀತಿಯ ನಾಟಕ ಶುರು ಮಾಡುತ್ತಾನೆ ಈತನ ಖತರ್ನಾಕ್ ಬುದ್ಧಿಗೆ ಪೊಲೀಸರೇ ದಂಗಾಗಿದ್ದಾರೆ ಆರು ವರ್ಷದ ಗಂಡು ಮಗುವನ್ನ ದೊಡ್ಡ ಮನೆ ಕೊಲೆ ಮಾಡಿದ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಮುತಕದಹಳ್ಳಿ ಗ್ರಾಮದ ಬಳಿ ನಡೆದಿದೆ ತಂಗಿ ಮೇಲಿನ ಕೋಪಕ್ಕೆ ಆರು ವರ್ಷದ ಗಂಡು ಮಗುವನ್ನ ದೊಡ್ಡಮ್ಮ ಕೊಲೆ ಮಾಡಿದಾಳೆ ಅಕ್ಕ ಅಂಬಿಕಾಳ ಅನೈತಿಕ ಸಂಬಂಧಿಗಳಿಗೆ ತಂಗಿ ಅನಿತಾ ಅಡ್ಡಿಯಾಗಿದ್ದಾಳೆ ಎಂದು ಆಕೆಯ ಮಗನನ್ನ ಕೊಲೆ ಮಾಡಿದಾಳೆ ಚಿಕ್ಕಮಗಳೂರು ನಗರದಲ್ಲಿ ಹೆಲ್ಮೆಟ್ ಹಾಕದ ವಕೀಲರ ಮೇಲೆ ಪೊಲೀಸರ ಹಲ್ಲೆ ಪ್ರಕರಣದಲ್ಲಿ ಆರು ಮಂದಿ ನಗರ ಠಾಣಾ ಪೊಲೀಸರನ್ನ ಅಮಾನತು ಮಾಡಲಾಗಿದೆ ಆದರೆ ಪೊಲೀಸರನ್ನ ಬಂಧಿಸಬೇಕೆಂದು ವಕೀಲರು ಆಗ್ರಹಿಸಿದ್ದಾರೆ ಇಬ್ಬರು ಪೊಲೀಸರು ಠಾಣೆಯಲ್ಲಿ ಇದ್ದರೂ ಬಂಧಿಸದಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೊಲೀಸರನ್ನ ಬಂಧನ ಮಾಡುವವರೆಗೂ ಹೋರಾಟ ಮಾಡುವುದಾಗಿ ವಕೀಲರ ಸಂಘ ಎಚ್ಚರಿಕೆ ನೀಡಿದೆ ಇನ್ನು ಪಿಎಸ್ಐ ಎಎಸ್ಐ ಹೆಡ್ ಕಾನ್ಸ್ಟೇಬಲ್ ಸೇರಿದಂತೆ ಮೂವರು ಪೇದೆಗಳನ್ನ ಅಮಾನತು ಮಾಡಲಾಗಿದೆ ಎಂದು ಎಸ್ಪಿ ವಿಕ್ರಮ್ ಅಮಟೆ ಹೇಳಿದ್ದಾರೆ ಚಿಕ್ಕಮಗಳೂರಿನಲ್ಲಿ ವಕೀಲರ ಮೇಲೆ ಪೊಲೀಸರಿಂದ ನಡೆದ ಹಲ್ಲೆಯನ್ನ ಖಂಡಿಸಿ ಶಿವಮೊಗ್ಗದಲ್ಲಿ ವಕೀಲರಿಂದ ಪ್ರತಿಭಟನೆ ನಡೆಯಿತು ಶಿವಮೊಗ್ಗ ನ್ಯಾಯಾಲಯದ ಕಲಾಪಗಳನ್ನ ಬಹಿಷ್ಕರಿಸಿ ಪ್ರತಿಭಟನೆ ಮೆರವಣಿಗೆಯನ್ನ ನಡೆಸಲಾಯಿತು ಗೋಪಿ ವೃತ್ತದಲ್ಲಿ ಮಾನವ ಸರಪಳಿಯನ್ನ ರಚಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ಸ್ಥಳಕ್ಕೆ ಎಸ್ಪಿ ಮತ್ತು ಡಿಸಿ ಆಗಮಿಸಿ ಮನವಿಯನ್ನ ತೆಗೆದುಕೊಳ್ಳಬೇಕು ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿದರು ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಕಚೇರಿ ಕಾರ್ಯದರ್ಶಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ ನಿನ್ನೆ ತಡರಾತ್ರಿ ನಾಗರಹಳ್ಳಿ ಗ್ರಾಮದಲ್ಲಿ ಮಂಕಿ ಕ್ಯಾಪ್ ಹಾಕೊಂಡು ಬಂದಿದ್ದ ವ್ಯಕ್ತಿಯಿಂದ ದುರ್ಗೇಶ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಬಿಜೆಪಿ ಕಚೇರಿ ಕಾರ್ಯದರ್ಶಿ ದುರ್ಗೇಶ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಚಿಕಿತ್ಸೆ ಪಡಿತಾ ಇರುವಂತಹ ದುರ್ಗೇಶ್ರನ್ನ ಸಿಟಿ ರವಿ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಬೆಂಗಳೂರಿನಲ್ಲಿ ನಕಲಿ ಟೀ ಪೌಡರ್ ದಂಧೆ ಶುರುವಾಗಿದೆ ಶಿವಾಜಿನಗರ ಬಳಿ ತಯಾರಾಗ್ತಾ ಇದ್ದ ನಕಲಿ ಟೀ ಪೌಡರ್ ಅಡ್ಡೆ ಮೇಲೆ ಸಿಸಿಬಿ ಪೊಲೀಸರಿಂದ ದಾಳಿ ನಡೆಸಲಾಗಿದೆ ರಿಯಾಜ್ ಪಾಷಾ ಎಂಬುವವನನ್ನ ಬಂಧಿಸಲಾಗಿದೆ ಹೋಟೆಲ್ ಅಂಗಡಿಗಳಿಗೆ ಉಪಯೋಗಿಸಿದ ಟೀ ಪುಡಿಯನ್ನ ಪಡೆಯುತ್ತಾರೆ ಬಳಿಕ ಒಣಗಿಸಿ ಅಸಲಿ ಟೀ ಪುಡಿ ಜೊತೆ ಬರೆಸುತ್ತಾರೆ ಅದಕ್ಕೆ ಬ್ರಾಂಡೆಡ್ ಟೀ ಪುಡಿ ಲೇಬಲ್ ಅಂಟಿಸಿ ಮಾರಾಟ ಮಾಡ್ತಾ ಇದ್ದಾರೆ ಯಾದಗಿರಿಯಲ್ಲಿ ಅನ್ನಭಾಗ್ಯ ಅಕ್ಕಿ ಕಳ್ಳತನ ಪ್ರಕರಣದಲ್ಲಿ ದೂರು ನೀಡಿದ ಆಹಾರ ಮತ್ತು ನಾಗರಿಕ ಸರಬರಾಜು ಜಿಲ್ಲಾ ಉಪನಿರ್ದೇಶಕರಿಗೆ ಜೀವ ಭಯ ಶುರುವಾಗಿದೆ ಜೀವ ಬೆದರಿಕೆಯಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ ಪ್ರಕರಣ ಮುಚ್ಚಿ ಹಾಕಲು ಪ್ರಭಾವಿಗಳು ಒತ್ತಡ ಹಾಕಿದ್ದಾರಾ ಎಂಬ ಅನುಮಾನ ಶುರುವಾಗಿದೆ ಕಳೆದ ಮೂರು ದಿನಗಳ ಹಿಂದೆ ಶಹಾಪುರ ಒಕ್ಕಲುತನ ಹುಟ್ಟುವಳ್ಳಿ ಸಂಘದ ಗೋದಾಮು ಪರಿಶೀಲನೆ ನಡೆಸಿದ್ರು ಈ ವೇಳೆ 6077 ಕ್ವಿಂಟಾಲ್ ಅಕ್ಕಿ ವ್ಯತ್ಯಾಸ ತಿಳಿದು ಬಂದಿತ್ತು ಸುಮಾರು 2,66,00,000 ರೂಪಾಯಿ ಮೌಲ್ಯದ ಅಕ್ಕಿ ನಾಪತ್ತೆ ಬಯಲಾಗಿತ್ತು ಈ ಬಗ್ಗೆ ಶಹಾಪುರ ಠಾಣೆಯಲ್ಲಿ ಭೀಮರಾಯ ದೂರು ನೀಡಿದ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್